ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಮಂಗಳವಾರದ ವಿಶೇಷ ಕಾರ್ಯಕ್ರಮ ಕಲಾ ಸಂದೇಶ ಇಂದಿನ ಅತಿಥಿಗಳಾಗಿ ಸುಮಾರು 40 ವರ್ಷಗಳಿಗಿಂತಲೂ ಹೆಚ್ಚಿನ ಅವಧಿಯಿಂದ ಸಂಗೀತ ಕ್ಷೇತ್ರದಲ್ಲಿ ತನ್ನನ್ನೇ ತಾನೇ ತೊಡಗಿಸಿಕೊಂಡು ಇಂದಿಗೂ ಹಲವಾರು ಧಾರ್ಮಿಕ ಸಾಮಾಜಿಕ ಹಾಗೂ ಸಂಗೀತ ಕಾರ್ಯಕ್ರಮಗಳಲ್ಲಿ ಸಂಗೀತದ ಸವಿಯನ್ನು ಎಲ್ಲರಿಗೂ ಉಣಬಡಿಸುತ್ತಿರುವ ಮಂಗಳೂರಿನ ಶ್ರೀ ರೊನಾಲ್ಡ್ ವಿನ್ಸೆಂಟ್ ಕ್ರಾಸ್ತ ರಾನಿ ಕ್ರಾಸ್ತ ಎಂದೇ ನಮಗೆಲ್ಲರಿಗೂ ಪರಿಚಿತರು ಇಂದಿನ ಅತಿಥಿಯಾಗಿ ನಮ್ಮ ಜೊತೆ ಅವರು ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಶ್ರೀತ ರಾನಿ ಕ್ರಾಸ್ತರವರಿಗೆ ನಮ್ಮ ಸಂದೇಶ ಸ್ಟುಡಿಯೋದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಥ್ಯಾಂಕ್ ಯು ಮೇಡಮ್ ಸರ್ ನೀವು ಒಬ್ಬರು ಉತ್ತಮ ಹಾಡುಗಾರರು ಹೌದು ಅದೇ ರೀತಿ ಹಲವಾರು ಕಾರ್ಯಕ್ರಮಗಳಿಗೆ ನೀವು ನಿರೂಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ ಮಾತ್ರವಲ್ಲದೆ ಹಲವಾರು ಗೀತೆಗಳ ಸಾಹಿತ್ಯ ಹಾಗೂ ರಾಗವನ್ನು ಕೂಡ ಸಂಯೋಜನೆ ಮಾಡಿದ್ದೀರಿ ನೀವೊಂದು ಡ್ರಾಮಾ ನಿರ್ದೇಶಕರು ಹೌದು ಅಲ್ಲದೆ ಚಲನಚಿತ್ರಗಳಲ್ಲಿ ಕಿರುಚಿತ್ರಗಳಲ್ಲಿ ನಾಟಕಗಳಲ್ಲಿ ನೀವು ನಟನೆಯನ್ನು ಕೂಡ ಮಾಡಿದ್ದೀರಿ ಚಲನಚಿತ್ರ ಗಾಯಕರಾಗಿಯೂ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ ಆದರೆ ನೀವು ಬಹುಮುಖ ಪ್ರತಿಭೆಯುಳ್ಳವರು ಆಗಿದ್ದರೂ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ ನೀವು ಈ ಸಂಗೀತ ಕ್ಷೇತ್ರದತ್ತ ಒಲವು ತೋರಿಸಲು ಏನಾದರೂ ವಿಶೇಷ ಕಾರಣವಿದೆಯೇ ಹೌದು ಮೇಡಮ್ ನಾನು ಬಾಲ್ಯದಲ್ಲಿ ಕಲಿತ ಶಾಲೆ ಅಂದರೆ ಕುಲಶೇಖರದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ನಾನು ಕಲಿತಿರುವಾಗ ನನ್ನಲ್ಲಿ ಏನಾದರೂ ಒಂದು ಸಂಗೀತದ ಬಗ್ಗೆ ಏನಾದರೂ ಒಂದು ಕುರು ಇದೆ ಅಂತ ನನ್ನ ಟೀಚರಿಗೆ ಅದು ಗೊತ್ತಾಯಿತು ಹಾಗೆ ನಾನು ಹಾಡುವಾಗ ನನ್ನ ಸ್ವರಕ್ಕೆ ಅವರು ಮಾರು ಹೋಗಿ ಅವರ ಯಾವುದೇ ಶಾಲೆಯ ಕಾರ್ಯಕ್ರಮಗಳಲ್ಲಿ ಒಂದು ಭಾಗವಹಿಸಲು ನನ್ನನ್ನೇ ಅವರು ಸೆಲೆಕ್ಟ್ ಮಾಡ್ತಿದ್ದರು ನಿಯರ್ಲಿ ನಾನು ಥರ್ಡ್ ಸ್ಟ್ಯಾಂಡರ್ಡ್ನಿಂದ ಫೋರ್ತ್ ಸ್ಟ್ಯಾಂಡರ್ಡ್ವರೆಗೆ ನಾನು ಸೇಂಟ್ ಜೋಸೆಫ್ ಕಲಿತಿದ್ದೆ ಅನಂತರ ನನಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿಂದ ಸೇಂಟ್ ಅಲೋಶಿಯಸ್ಗೆ ಕರೆದುಕೊಂಡು ಹೋದರು ಮತ್ತು ಅಲ್ಲಿಂದ ನಾನು ನನ್ನ ಕೆಲವು ಸ್ನೇಹಿತರಿದ್ದಾರೆ ಅವರೊಟ್ಟಿಗೆಲ್ಲ ಹಾಡಿ ನಾವು ಕಾಂಪಿಟೇಷನ್ಗೆಲ್ಲ ಹಾಡ್ತಿದ್ದೆವು ಟೌನಲ್ಲಿ ನಡೆಯುವಾಗ ಈ ಶಾಲೆಯಲ್ಲಿ ನಡೆಯುವ ಎಲ್ಲ ಕಾಂಪಿಟೇಷನ್ ಆಡ್ತಿದ್ದೆವು ಎಲ್ಲ ಕಾಂಪಿಟೇಷನ್ ನಾವು ಫಸ್ಟ್ ಪ್ರೈಸ್ ತಗೊಳ್ತಿದ್ದೆವು ಅದು ಸಮೂಹ ಗಾನ ಇರಲಿ ಸೋಲೋ ಇರಲಿ ಆದರೆ ಸೋಲೋ ಆಡಲಿಕ್ಕೆ ನನಗೆ ಆಗ ಅವಕಾಶ ಸಿಗ್ತಿರಲಿಲ್ಲ ಯಾಕಂದರೆ ತುಂಬ ಜನ ಹಾಡುಗಾರರು ಇದ್ದರು ಅಂತ ಸಮೂಹ ಗಾನದಲ್ಲಿ ನನಗೆ ಅವಕಾಶ ಸಿಕ್ತಿತ್ತು ಅನಂತರ ನಾವು ಅದರಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ಬರ್ತಿದ್ದೆವು ಹೀಗೆ ನನ್ನ ಸಂಗೀತದ ಜರ್ನಿ ಅಂತ ಹೇಳ್ಬೋದು ಅಲ್ಲಿಂದ ಆರಂಭವಾಯಿತು ಅನಂತರ ನಾನು ಹಾಡ್ತಾ ಹಾಡ್ತಾ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಹಾಡುವಾಗ ಮಾನ್ಸೋಬನ್ನ ಎರಿಕ್ ವಜರೆಯವರು ಅಲ್ಲಿ ಇದ್ದರು ಸೊ ಅವರು ನನ್ನ ಸ್ವರವನ್ನು ಗುರುತಿಸಿ ಅವರ ಮಾನ್ಸೋಬನ್ ರಂಗ ತರಂಗ ಕಾರ್ಯಕ್ರಮ ಮಾಡ್ತಿದ್ರು ಆಗ ಅದರಲ್ಲಿ ಹಾಡಲಿಕ್ಕೆ ನನಗೆ ಅವರು ಅವಕಾಶ ಕೊಟ್ಟರು ಆನಂತರ ನಾನು ಮದುವೆಯ ಕಾರ್ಯಕ್ರಮಗಳೆಲ್ಲ ಹಾಡ್ತಿದ್ದೆ ಹಾಗೆ ನನ್ನ ಪ್ರತಿಭೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ನಾನು ಸೀಡಿಗೆ ಹಾಡುವ ಅವಕಾಶ ಸಿಕ್ಕಿತ್ತು ನನಗೆ ಫಸ್ಟ್ ಆಫ್ ಆಲ್ ಅವಕಾಶ ಕೊಟ್ಟವರು ಮಂಗಳೂರಿನ ಪ್ರಖ್ಯಾತ ಗಾಯಕ ಯಾಡ್ಲಿಂಕಿಂಗ್ ಮೆಲ್ವಿನ್ ಪೇರಿಸ್ ಅವರ ಜೀವನ್ ಪಾವನ್ ಅಂತ ಭಕ್ತಿಗೀತೆ ಸುರುಳಿಗೆ ನನ್ನನ್ನು ಹಾಡಲು ಕರೆದರು ಅಲ್ಲಿಂದ ಹಾಡ್ತಾ ಹಾಡ್ತಾ ನನಗೆ ಫಾದರ್ ಕ್ಲೆಮೆಂಟ್ ಮಸ್ಕರ್ನೆಸ್ ಮತ್ತು ವಲೇರಿನ್ ಮೆಂಡೋನ್ಸ್ ಅವರ ಪರಿಚಯ ಆಯಿತು ಫಾದರ್ ಡೆನಿಸ್ ಡೆಸ್ಸ ಮುಖಾಂತರ ಅವರ ಪರಿಚಯ ಆಯಿತು ಅನಂತರ ಅವರ ಧ್ವನಿ ಸುರುಳಿಗೆ ಹಾಡ್ತಾ ಹಾಡ್ತಾ ಇನ್ನೂ ಕೆಲವರ ನಮ್ಮ ಸಮಾಜದ ತುಂಬ ಜನ ಕವಿಗಳಿದ್ದಾರೆ ಅದು ಸಣ್ಣವರಲ್ಲಿ ದೊಡ್ಡವರಲ್ಲಿ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಗೂ ಅವರ ಧ್ವನಿ ಸುರುಳಿ ಹಾಡ್ತಾ ಇಷ್ಟರವರೆಗೆ ನಾನು ಪ್ರಸಿದ್ಧಿಗೆ ಬಂದೆ ಈಗಲೂ ನಾನು ಹಾಡ್ತಿದ್ದೇನೆ ಅದಕ್ಕೆ ದೇವರು ಕೊಟ್ಟ ನನಗೆ ಅದು ವರದಾನ ಹೌದು ಖಂಡಿತವಾಗಿ ಶ್ರೀ ರಾನಿ ಕ್ರಾಸ್ತರ್ ಅವರೇ ನೀವು ಈಗಾಗಲೇ ಹೇಳಿದಂತೆ ಹಲವಾರು ಹಿರಿಯ ಕಲಾವಿದರು ನಿಮಗೆ ಅವರ ಸಿಡಿಯಲ್ಲಿ ಹಾಡಲಿಕ್ಕೆ ಇರ್ಬೋದು ಅಥವಾ ಆಲ್ಬಮ್ಗಳಲ್ಲಿ ಹಾಡಲಿಕ್ಕೆ ಅವಕಾಶ ನೀಡಿ ನಿಮಗೆ ನಿಮ್ಮ ಹತ್ತ ಒಲವು ತೋರಿಸಿ ನಿಮಗೆ ಪ್ರೋತ್ಸಾಹ ನೀಡಿದ್ದಾರೆ ಅಂತ ನೀವು ಹೇಳಿದಿರಿ ನೀವು ಕೇವಲ ಕೊಂಕಣಿ ಭಾಷೆಯಲ್ಲಿ ಮಾತ್ರ ನೀವು ಹಾಡಿದ್ದೀರಾ ಅಥವಾ ಬೇರೆ ಭಾಷೆಗಳಲ್ಲಿ ಕೂಡ ಏನಾದರೂ ಸಂಗೀತ ಗಾಯನ ಮಾಡಿದ್ದಿದೆಯಾ ಕೊಂಕಣಿ ಭಾಷೆ ನಮ್ಮ ಮಾತೃಭಾಷೆ ಹಾಗೆ ನಮ್ಮ ಸರ್ಕ್ಯುಲರಲ್ಲಿ ಯಾವುದೇ ಕವಿಗಳ ಹಾಡನ್ನು ನಾನು ಹಾಡ್ತೇನೆ ಅವರ ಸಂಗೀತ ಕಾರ್ಯಕ್ರಮ ನನಗೆ ಅವಕಾಶ ಕೊಟ್ಟಿದ್ದಾರೆ
ಆನಂತರ ಮದುವೆ ಕಾರ್ಯಕ್ರಮದಲ್ಲಿ ಹಾಡುವಾಗ ಅಲ್ಲಿ ಎಲ್ಲ ಭಾಷೆಯ ಹಾಡುಗಳನ್ನು ಹಾಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಎಲ್ಲ ಕ್ಯಾಟಗರಿಯ ಜನರು ಇರ್ತಾರೆ, ಎಲ್ಲ ಹಿಂದಿ ಭಾಷೆ, ಕನ್ನಡ ಭಾಷೆ, ತಮಿಳು ಭಾಷೆ, ಮಲಯಾಳ ಭಾಷೆ, ಎಲ್ಲ ಜನರಲ್ಲಿ ಬಂದಿರ್ತಾರೆ. ಹಾಗೆ ಅವರು ಬರುವಾಗ ಅವರ ಏನಾದರೂ ನಮ್ಮ ಸ್ವರಕ್ಕೆ ಮಾರು ಹೋಗಿ ಈ ಒಂದು ಹಾಡನ್ನು ಹಾಡಿ ಅಂತ ಹೇಳುವಾಗ ನಮಗೆ ಅದು ಹೇಳಿಕೆ ಹಾಡಲಿಕ್ಕೆ ಬರೋದಿಲ್ಲ ಅಂತ ಪ್ರಮೇಯ ಬರಬಾರ್ದು. ಹಾಗೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವಾಗ ಹಿಂದಿ, ಕನ್ನಡ, ತಮಿಳು ಈ ಭಾಷೆಗಳಲ್ಲಿ ಕ್ಯಾಸೆಟ್ಗಳನ್ನು ಕೇಳುತ್ತಾ ಆ ಹಾಡನ್ನು ಚೆನ್ನಾಗಿ ಅಭ್ಯಾಸಿಸಿ ನಾನು ಹೋಗ್ತಿದ್ದೆ. ಅನಂತರ ಕೆಲವರು ಕೇಳುವಾಗ ಇಂಥ ಹಾಡು ಗೊತ್ತು ಉಂಟಂತ ಹೇಳಿ ಓಕೆ ಆದರೆ ಅದನ್ನೇ ಹಾಡಿ ಅಂತ ಹೇಳಿ ನನಗೆ ಆಡಿಸ್ತಿದ್ದರು. ಲಗ್ಭಗ್ ನನಗೆಂದರೆ ಹಾಡುವಾಗ ಕೊಂಕಣಿ ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಹಾಗೆ ಎಲ್ಲ ಭಾಷೆಗಳನ್ನು ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಈ ಸಮಾಜದಲ್ಲಿ ಕೇವಲ ಕೊಂಕಣಿಗೆ ಮಾತ್ರ ಸ್ಥಾನ ಅಲ್ಲ, ಎಲ್ಲ ಭಾಷೆಗಳಿಗೆ ಸ್ಥಾನ ಇದೆ. ಸೊ ಎಲ್ಲ ಭಾಷೆಗಳ ಪರಿಣಿತಿ ಇದ್ದರೆ ನಾವು ಹಾಡಬಹುದು. ಯಾಕಂದ್ರೆ ನನಗೆ ಹೇಳುವ ಪ್ರಕಾರ ನಾನು ಕೊಂಕಣಿ ಭಾಷೆಯಲ್ಲಿ ಮಾತ್ರ ಅಲ್ಲ ಹಿಂದಿ ಕನ್ನಡ ಆಡುವಾಗ ನನ್ನ ಸ್ವರ ಆ ಹಿಂದಿ ಭಾಷೆಗೆ ಕನ್ನಡ ಭಾಷೆಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ ಅಂತ ಹೇಳ್ತಿದ್ರು. ಹಾಗೆ ನಾನು ಅದರಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಅನಂತರ ಇಷ್ಟು ಪ್ರಸಿದ್ಧಿಗೆ ಬಂದೆ. ಸಂತೋಷ. ಶ್ರೀ ರಾನಿ ಕ್ರಾಸ್ತರ್ ಅವರೇ, ನೀವೀಗಾಗಲೇ ಹೇಳಿದಾಗೆ ನೀವು ಕೊಂಕಣಿ ಮಾತ್ರವಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ನೀವು ಸಂಗೀತ ಕಾರ್ಯಕ್ರಮಗಳನ್ನು ಅಥವಾ ಸಂಗೀತವನ್ನು ಹಾಡ್ತೀರಿ ಅಂತ ಹೇಳುವಂಥದ್ದನ್ನು ಹೇಳಿದಿರಿ. ಈ ಎಲ್ಲ ಭಾಷೆಗಳಲ್ಲಿ ನೀವು ಹಾಡುವಾಗ ನಿಮಗೆ ಒಂದು ನೆಚ್ಚಿನ ಹಾಡು, ನಿಮ್ಮ ಪ್ರೀತಿಯ ಹಾಡು ಅಂತೇಳಿ ಏನಾದರೂ ಇದೆಯಾ? ಮೇಡಮ್, ಹಾಡುವಾಗ ಇದೇ ಹಾಡು ಇಷ್ಟ, ಅದ ಹಾಡು ಇಷ್ಟ ಇಲ್ಲ ಅಂತ ಹೇಳಿಕೊಂಡೆ. ಯಾಕಂದರೆ ಸಾಹಿತಿಗಳು ಒಂದು ಹಾಡನ್ನು ಬರೆಯುವಾಗ ಅವರ ತಲೆಯಲ್ಲಿ ಒಂದು ಯೋಜನೆ ಇರ್ತದೆ, ಹಾಡು ಹೀಗೆ ಬರಬೇಕು, ಅದರ ಸಾಹಿತ್ಯ ಹೀಗೆ ಇರಬೇಕು ಅಂತ. ಯಾಕಂದರೆ ಜನರಿಗೆ ಮುಟ್ಟುವಂತಹ ಸಾಹಿತ್ಯವನ್ನು ಅವರು ಬರೀಬೇಕು, ಜನರಿಗೆ ಲೈಕ್ ಆಗುವಂಥ ಟ್ಯೂನ್ ಅನ್ನು ಅದರಲ್ಲಿ ಹಾಕಬೇಕು. ಸೊ ನಮ್ಮ ಕೊಂಕಣಿಯಲ್ಲಿ ಒಳ್ಳೆ ಒಳ್ಳೆ ಕವಿಗಳಿದ್ದಾರೆ, ಅವರು ಒಳ್ಳೆ ಒಳ್ಳೆ ಹಾಡುಗಳನ್ನು ಬರೆದಿದ್ದಾರೆ. ಅನಂತರ ಹಿಂದಿಯಲ್ಲಿ ಕನ್ನಡದಲ್ಲಿ ನೋಡುವಾಗ ನೋಡಿ, ನಾನು ಹೇಳೋ ಪ್ರಕಾರ ಒಂದು ರೋಗಿಗೆ ಡಾಕ್ಟ್ರು ಔಷಧಿ ಕೊಡ್ತಾರೆ, ಅದು ಅವ್ರ ಗುಣ ಆಗಲಿಕ್ಕೆ. ಡಾಕ್ಟ್ರು ಎಷ್ಟು ಔಷಧಿ ಆ ರೋಗಿಗೆ ಕೊಡ್ತಾರ ಅವ್ರ ಗುಣ ಆಗಿ ಹೋಗ್ತಾರ, ಸಂಗೀತಕ್ಕೆ ಕೂಡ ಅಷ್ಟೇ ಶಕ್ತಿ, ರೋಗವನ್ನು ಗುಣಪಡಿಸುವ ಶಕ್ತಿ ಇದೆ. ಸೊ ನನಗೆ ಕನ್ನಡದಲ್ಲಿ ತುಂಬ ಒಳ್ಳೆ ಒಳ್ಳೆ ಹಾಡುಗಳಿದೆ. ಆ್ಯಕ್ಚುಲಿ ನಾನು ಈ ರೀಸೆಂಟ್ಲಿ ನ್ಯೂ ಹೊಸ ಹೊಸ ಹಾಡುಗಳು ಬರ್ತವೆ ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕೇಳ್ತಾ ಇದ್ದೇನೆ. ಆದರೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ನಾನು ಯಾವಾಗಲೂ ನನ್ನ ಮಗಳು ಕೂಡ ಹಾಡ್ತಾಳೆ, ನನ್ನ ಮಗಳ ಹತ್ರ ನಾನು ಹೇಳೋದು ಓಲ್ಡ್ ನಾವು ಸಾಂಗ್ಸ್ ಕಲಿಬೇಕು, ಓಲ್ಡ್ ಸಾಂಗ್ಸನ್ನು ಯಾವಾಗಲೂ ಪ್ರಸ್ತುತಪಡಿಸಿ. ಯಾಕಂದರೆ ಅದರಲ್ಲಿ ಇರುವ ಸಾಹಿತ್ಯ ಮತ್ತು ಅದರ ಟ್ಯೂನು ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ಕೇಳಿದಿರಿ ಯಾವುದು ನನಗೆ ಇಷ್ಟ ಅಂತ, ನಾನು ಯಾವ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ನಿಮ್ಗೆ ಹೇಳ್ಬೇಕಂತ ಗೊತ್ತಿಲ್ಲ, ಎಲ್ಲ ಹಾಡುಗಳು ನನಗೆ ಇಷ್ಟ ಆಗಿದೆ. ಹೌದು. ಆದ್ರೂ ಒಂದು ಮನ ತಟ್ಟಿದಂತಹ ಅಥವಾ ಬಹಳ ಪ್ರೀತಿಯ ಹಾಡು ಅಂತೇಳಿ ಏನಾದ್ರೂ ಇದೆಯಾ? ಆಯ್ತು ಮೇಡಮ್, ನಿಮಗೋಸ್ಕರ ಹಾಗೂ ಈ ಸಂದೇಶ ರೇಡಿಯೋ ಕೇಳುಗರಿಗೋಸ್ಕರ ನಾನು ಈ ಒಂದು ಹಾಡನ್ನು ಹಾಡ್ತೇನೆ. ನನ್ನ ಹಾಡುಗಳು ನೆಚ್ಚಿನ ತುಂಬಾ ಇವೆ, ಅದರಲ್ಲಿ ಒಂದು ಹಾಡನ್ನು ನಾನು ಇದರಲ್ಲಿ ಹಾಡಲು ಇಷ್ಟಪಡ್ತೇನೆ. ಖಂಡಿತ. ಮಾತೊಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು, ನಿನ್ನೆ ಈಗಿಲ್ಲ ನಾಳೆಯು ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು, ಹಸಿರಾಗಿದೆ ದೀಪವು ನಿನಗಾಗಿ ನಸು ನಗುತ್ತಲೆ ಸಾಗು ನಿ ಗೆಲುವಾಗಿ, ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ ಈ ಬಾಳುಂಟು ಬಾಳುವ ಸಲುವಾಗಿ, ಕಿವಿ ಮಾತೊಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು.
ಶ್ರೀ ಕುನಾಲ್ ಗಂಜಲ್ವಾಲ ಇವರು ಹಾಡಿದಂಥ ಒಂದು ಹಾಡು. ಉತ್ತಮವಾದ ಸಾಹಿತ್ಯ, ಸಂಗೀತ ಹಾಗೂ ರಾಗದೊಂದಿಗೆ ಒಂದು ಸಂಯೋಜನೆ ಮಾಡಿದಂಥ ಹಾಡು. ನೀವು ಕೂಡ ಬಹಳ ಅದ್ಭುತವಾಗಿ ಇದನ್ನು ಹಾಡಿದ್ದೀರಿ. ನಮ್ಮ ಜೀವನಕ್ಕೆ, ಪ್ರಸ್ತುತ ಸ್ಥಿತಿಗತಿಗೆ ಕೂಡ ಇದು ಪೂರಕವಾಗಿರುವಂಥ ಹಾಡು. ನಿಮ್ಮ ಒಂದು ಉತ್ತಮ ಹಾಗೂ ಪ್ರೀತಿಯ ಹಾಡನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು ಸರ್. ಶ್ರೀ ರಾನಿ ಕ್ರಾಸ್ತರ್ ಅವರೇ, ನೀವು ಸ್ವತಃ ಮೆವಿಸ್ಸಾ ಎಂಬ ಧ್ವನಿಸುರುಳಿಯನ್ನು ಬಿಡುಗಡೆ ಮಾಡಿದ್ದೀರಿ. ಮೆವಿಸ್ಸಾ ಯಾರು ಏನು ಅಂತೇಳಿ ನಮಗೆ ಇಂದಿಗೂ ನಿಮ್ಮ ಗುಟ್ಟು ತಿಳಿದಿಲ್ಲ. ಈ ಬಗ್ಗೆ ನಿಮ್ಮಲ್ಲಿ ಚಿಂತನೆ ಮೂಡಲು ಏನಾದರೂ ಒಂದು ವಿಶೇಷ ಕಾರಣವಿದೆ? ಮೇಡಮ್, ಎಲ್ಲರೂ ಸಾಹಿತ್ಯ ರಚಿಸ್ತಾರೆ, ರಾಗ ಸಂಯೋಜಿಸ್ತಾರೆ, ನಾನು ಅವರ ಧ್ವನಿಸುರುಳಿ ಹಾಡ್ತೇನೆ. ಹಾಗೆ ಹಾಡುವಾಗ ನನಗೊಂದು ಆಸೆ, ನನ್ನೊಂದು ಅಭಿಲಾಷೆ ಇತ್ತು, ನಾನು ಏನಾದರೂ ಸಾಹಿತ್ಯ ಬರೀಬೇಕು, ಅದನ್ನು ರಾಗ ಸಂಯೋಜನೆ ಮಾಡಿ ನಮ್ಮ ಈ ಜನರಿಗೆ ಅರ್ಪಿಸಬೇಕಂತ ಒಂದು ಮನಸ್ಸಿನಲ್ಲಿ ಭಾವನೆ ಬಂದಿತ್ತು. ಹಾಗೆ ಹೋಗ್ತಾ 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 ಕೆಲವು ಹಾಡುಗಳನ್ನು ಬರೆದೆ. ಅದರಲ್ಲಿ ಒಂದು ಹುಡುಗಿಯ ಹೆಸರು ಬಂತು, ಅದು ಮೆವಿಸ ಅಂತ. ಆ ಸೀಡಿಗೆ ನಾನು ಮೆವಿಸ ಅಂತಲೇ ಹೆಸರು ಕೊಟ್ಟಿದ್ದೇನೆ. ಆ ಸೀಡಿಗೆ ಹೆಸರು ಬರಲು ಕಾರಣ ಒಂದು ಹುಡುಗಿ ಕಾರಣ. ಅದು ಒಂದು ಟ್ರಾಜಿಡಿಗೆ ಒಂದು ಸ್ಟೋರಿ, ಯಾಕಂದ್ರೆ ಈಗ ನಾನು ಹೇಳಿದರೆ ನನ್ನ ಹೆಂಡತಿ ಕೇಳಿದ್ರೆ ನನ್ನನ್ನು ಓಡಿಸ್ತಾಳೆ. ಸೊ ಆದರೆ ನಾನು ಸತ್ಯ ಏನಂತರ, ಹೌದು ಅದು ಸತ್ಯ ಅಂತ ನನಗೆ ಹೇಳಬೇಕಾಗ್ತದೆ. ಮನುಷ್ಯನ ಜೀವನದಲ್ಲಿ ಏನೋ ಒಂದು ಘಟನೆಗಳು ನಡೀತವೆ, ಅದು ವಾಸ್ತವಿಕ ಆಗ್ಬಹುದು, ಸಾಂದರ್ಭಿಕವಾಗಿ ಆಗಿರ್ಬೋದು. ಅದು ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು. ನನಗೆ ಆ ಮೆವಿಸ ಹುಡುಗಿಯ ಬಗ್ಗೆ ಒಳ್ಳೆ ಪರಿಚಯ ಇತ್ತು, ಒಂದು ಚಂದವಾದ ಹುಡುಗಿ ಮತ್ತು ಒಳ್ಳೆ ಮನಸ್ಸಿನ ಹುಡುಗಿ. ಹಾಗೆ ನಾನು ಸಾಹಿತ್ಯ ಬರುವಾಗ ಎಲ್ಲ ವಿವಿಧ ಹುಡುಗಿಯರ ಬಗ್ಗೆ, ಹೆಸರಿನ ಬಗ್ಗೆ, ಅವರ ಹೆಸರಿನ ಬಗ್ಗೆ ಒಂದು ಸಾಹಿತ್ಯವನ್ನು ರಚಿಸಿದ್ದಾರೆ. ಹಾಗೆ ನನಗೆ ಸುನೀತಾ, ಗೀತಾ ಯಾವುದೇ ಆಗಿರ್ಬೋದು, ಸೊ ನನಗೆ ಈ ಹುಡುಗಿಯ ಹೆಸರಿನ ಬಗ್ಗೆ ಒಂದು ಸಾಹಿತ್ಯ ಬರೀಬೇಕಂತ ಅನಿಸಿತು. ಹಾಗೆ ನಾನು ಅದು ಅವಳ ಬಗ್ಗೆ ಒಂದು ಸಾಂಗ್ ಕ್ರಿಯೇಟ್ ಮಾಡಿದೆ. ಅನಂತರ ನಾನು ಅದನ್ನು ಹಾಡಿ ಅದರಲ್ಲಿ 12 ಸಾಂಗ್ ನಾನು ಪ್ರಸ್ತುತಪಡಿಸಿದ್ದೇನೆ. ಅದು ಕೇವಲ ಲವ್ ಸಾಂಗ್ ಅಂತಲ್ಲ, ಎಲ್ಲ ಜಗತ್ತಿನಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳ ಬಗ್ಗೆ ಮತ್ತು ಲವ್ ಸ್ಟ್ಯಾಟಿಸ್ ಬಗ್ಗೆ ಎಲ್ಲ ನಾನು ಅದರಲ್ಲಿ ಹಾಡಿದ್ದೇನೆ. ಹಾಗೆ 12 ಸಾಂಗ್ಗಳನ್ನು ನಾನು ಅದನ್ನು ಒಂದು ಸಿ ಡಿಯಲ್ಲಿ ಹಾಕಿ 2006 ನಾನು ಅದನ್ನು ರಿಲೀಸ್ ಮಾಡಿದ್ದು. ಈಗ ಅದು ಸಿ ಡಿ ರಿಲೀಸ್ ಮಾಡಿದರೆ ಏನೋ ಜನರಿಗೆ, ತುಂಬ ಜನರಿಗೆ ತಲುಪುವಂಥ ಒಂದು ಸಂದರ್ಭ ಬರುತ್ತಿತ್ತು. ಆದರೆ 2006 ಎಷ್ಟು ಜನರಿಗೆ ಮುಟ್ಟಿದೆ ಅಷ್ಟೇ ಜನರಿಗೆ ಮುಟ್ಟಿದೆ. ಈಗಲೂ ಅದರ ಸಾಹಿತ್ಯದ ಬಗ್ಗೆ, ಹಾಡಿನ ಬಗ್ಗೆ ಜನರು ಕೇಳ್ತಾ ಇದ್ದಾರೆ. ಎಸ್ಪೆಷಲಿ ಮೆವಿಸ ಸಾಂಗ್, ನೀವು ಕೇಳಿದ ಹಾಗೆ ನಾನು ಎಲ್ಲಿ ಹೋದರೂ ಅದನ್ನು ಹಾಡಲಿಕ್ಕೆ ಜನರು, ಹೌದು ಜನರ ಅಚ್ಚುಮೆಚ್ಚಿನ ಹಾಡು ಆಗಿ ಮೆವಿಸ್ಸ ಹಾಡು ಮೂಡಿಬಂದಿದೆ. ನಮ್ಮ ಕೇಳುಗರಿಗೋಸ್ಕರ ಈಗ ಮತ್ತೊಮ್ಮೆ ಹಾಡನ್ನು ನಾವು ಕೇಳಲಿಚ್ಛಿಸ್ತೇವೆ ಸರ್. ಖಂಡಿತ. ಸೊತ್ತ ಮುಜದೊಡನಿ ರಕ್ತ ಯವುಮಡನಿ ಮೆಸ್ತಗಡಿ ಹರಿಯತರಾನಿ ತುಜತಾಯ್ ತುಜತಾಯ್ ಮುನ್ ಮುಜಿರಾನಿ. ವರ್ತವು ಮಳ್ಯಾನ್ ತುಕ ಸೊತ್ತ ಗುಂಡ ತೊಳೆತ ಸಗಳಿಯನಿ ಮುಜ ಕಾಳಿ ಜಾಚೇರ್ ಕಸ್ಲ ತೂ ಜೇಸಿನಾವ್ ಜಾಗೋ ತು ಮುಜಿರಾನಿ. ವರ್ತವು ಮಳ್ಯಾನ್ ತುಕ ಸೊತ್ತ ಗುಂಡ ತೊಳೆತ ಸಗಳಿಯನಿ ಮುಜ ಕಾಳಿ ಜಾಚೇರ್ ಕಸ್ಲ ತೂ ಜೇಸಿನಾವ್ ಜಾಗೋ ತು ಮುಜಿರಾನಿ. ಮೆವಿಸ 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 ಕುಡಿನ್ ಬೊರ್ಲಾಗೋ ತುಜಿಸ್ ಆಶಾ ಹರಿಯ ಗಡಿ ಹಾವ್ ಸ್ವಪ್ನೆ ತಾಸ ಸೌಚ ತುಜತ್ಯ ಬಾಗಿ ದಿಸ. ಮೆವಿಸ 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 ಕುಡಿನ್ ಬೊರ್ಲಾಗೋ ತುಜಿಸ್ ಆಶಾ
हरिये गडी हाँ सपने तासा सावचा तुझा त्या बागी दिसा ಸರ್ ನಿಮ್ಮ ಮಗಳು ಬಹುಶಃ ಸಣ್ಣ ವಯಸ್ಸಿನವಳು ಇರಬಹುದೀಗ ಅಲ್ವಾ? ಹೌದು ಮೇಡಮ್, ಈಗ ಅವಳಿಗೆ 17 ವರ್ಷ ನಡೀತಿದೆ. ಹೌದು, ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಯೂಟ್ಯೂಬ್ ಇರಬಹುದು, ಫೇಸ್ಬುಕ್ ಇರಬಹುದು, ನೀವು ಮತ್ತೆ ಅಪ್ಪ ಮತ್ತೆ ಮಗಳು ಒಟ್ಟಾಗಿ ಹಾಡಿದಂತ ಹಾಡುಗಳು ಮತ್ತೆ ಮಗಳು ಕೂಡ ಹಾಡಿದಂತ ಹಾಡುಗಳನ್ನು ನಾವು ಕೇಳಿದ್ದೇವೆ. ಬಹಳ ಉತ್ತಮವಾಗಿ ಹಾಡ್ತಾಳೆ. ಈಗ ಮಗಳಿಗೆ ಕೂಡ ಈ ಒಂದು ಹಾಡಿನ ಆಸಕ್ತಿ ನಿಮ್ಮಿಂದಲೇ ಬಂತ ಅಥವಾ ಅವರಿಗೆ ಏನಾದರೂ ನೀವು ವಿಶೇಷ ತರಬೇತಿಗೆ ಹೊರಗೆ ಕಳಿಸಿರಾ? ಹೇಗೆ ಅವಳಿಗೆ ಕೂಡ ಒಂದು ಉತ್ತಮ, ಚೆನ್ನಾಗಿ ಹಾಡ್ತಾಳೆ ನಿಮ್ಮ ಮಗಳು ಕೂಡ, ಬಹಳ ಚೆನ್ನಾಗಿ ಹಾಡ್ತಾಳೆ, ಅವಳು ಕೂಡ ಒಂದು ಭವಿಷ್ಯದಲ್ಲಿ ಉತ್ತಮವಾದ ಹಾಡುಗಾರತಿ ಆಗುವಂತಹ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ನಮಗೆ ಅವಳ ಬಾಲ್ಯದಲ್ಲಿ. ಈ ಒಂದು ವಿಶೇಷತೆ ಅವಳಿಗೆ ಹೇಗೆ ಬಂತು? ಅವಳು ಸಣ್ಣದಿರುವಾಗ, ಯೂಶುವಲಿ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ನಮ್ಮ ಚರ್ಚಿನಲ್ಲಿ ಕಾಂಪಿಟೇಷನ್ ನಡೀತಿತ್ತು. ಆಗ ನನ್ನ ಮಿಸ್ಸಸ್ ಹೇಳ್ತಿದ್ರು ಅವಳಿಗೆ ಏನಾದರೂ ತರಬೇತಿ ಮಾಡಿ ಅವಳನ್ನು ಹಾಡಿಸಿ ಅಂತ. ಆಗ ಅವಳಿಗೆ ಒಂದು ಶ್ರುತಿಯಾಗಲಿ ತಾಳ ಆಗಲಿ ಅದರ ಬಗ್ಗೆ ಏನು ಜ್ಞಾನ ಇರಲಿಲ್ಲ, ಆದರೆ ಅವಳು ಕೇಳ್ತಿದ್ದಳು. ಹಾಗೆ ಒಂದು ಸಲ ಹಾಡಿಸಿದೆ, ಆದರೆ ಅವಳು ಶ್ರುತಿ ಇರಲಿಲ್ಲ, ತಾಳ ಇರಲಿಲ್ಲ, ಆದರೆ ಹಾಡಿ ಬಂದಳು. ಯಾಕಂದರೆ ನಾವು ಮಕ್ಕಳನ್ನು ಪ್ರೋತ್ಸಾಹಿಸುವಾಗ ಅವರಿಗೆ ಮೊದಲು ಹಾಡಲಿಕ್ಕೆ ಬಿಡಬೇಕು, ಸ್ಟೇಜ್ ಅಪಿಯರೆನ್ಸ್ ಹೋಗಬೇಕು. ಆಗ ಅವರು ಖಂಡಿತವಾಗಿ ಅದನ್ನು ಅಭಿವೃದ್ಧಿ ಪಡಿಸುತ್ತವರು ಖಂಡಿತವಾಗಿ ಉತ್ತುಂಗಕ್ಕೆ ಹೋಗ್ತಾರೆ. ಸೊ ಅನಂತರ ನಾನು ನೈಟ್ಸಲ್ಲಿ ಹಾಡುವಾಗ ನನ್ನ ಮಿಸ್ಸಸ್ ಹೇಳ್ತಿದ್ರು, ನೀವು ನೈಟ್ಸಿಗೆ ಹಾಡ್ತೀರಾ, ನಿಮ್ಮ ಮಗಳಿಗೆ ಸಹ ಒಂದು ಅವಕಾಶ ಕೊಡಿ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ಅವಳಿಗೆ, ಅವಳ ಅವಕಾಶ ಸಿಕ್ಕುವಾಗ, ಅವಳಿಗೆ ಆ ಸಂದರ್ಭ ಬರುವಾಗ ಅವಳಿಗೆ ಖಂಡಿತ ಅವಕಾಶ ಸಿಕ್ಕೇ ಸಿಗ್ತದೆ ಅಂತ ನಾನು ಹೇಳಿದೆ. ಅನಂತರ ನಮ್ಮ ಮಾನ್ಸೋಬಣ್ಣ ಕೆಲವು ಕಾರ್ಯಕ್ರಮಗಳು ಅಂದರೆ ಅಲ್ಲಿ ಅವರು ಮೈನಳಿ ಮಂಚ ಅಂತ ನಡೆಸಿದ್ದಾರೆ ತಿಂಗಳಿಗೊಂದು ಕಾರ್ಯಕ್ರಮ. ಹಾಗೆ ನಾನೊಂದು ಕಾರ್ಯಕ್ರಮ ಕೊಡುವಾಗ ಅವಳಿಗೆ ನಾನು ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಹಾಡಿಸಿದ್ದೇನೆ. ಮತ್ತು ನಾನು ಈ ಮದುವೆ ಕಾರ್ಯಕ್ರಮಗಳಿಗೆ ಸಂಗೀತ ರಸಮಿಗೆ ಹೋಗಿ ಅವಳು ನನ್ನೊಟ್ಟಿಗೆ ಬರ್ತಾಳೆ, ಅಲ್ಲಿ ಅವಳು ಶ್ರುತಿ ಬಗ್ಗೆ ತಾಳದ ಬಗ್ಗೆ ಕಲಿತು, ಅನಂತರ ನಾನು ಈ ಚರ್ಚ್ನಲ್ಲಿ ನಡೆಯುವ ಕಾಂಪಿಟೇಷನ್ಗಳಿಗೆ ಸಂಗೀತ ತರಬೇತಿಯನ್ನು ಕೊಡಲಿಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಹೋಗ್ತಿದ್ದೆ. ಹಾಗೆ ಒಂದು ದಿನ ತರಬೇತಿಗೆ ಕೊಡುವಾಗ ಅವಳಿಗೆ ಒಂದು ಒಂದು ಭಕ್ತಿಗೀತೆಯ ಬಗ್ಗೆ ಅವಳಿಗೆ ಒಂದು ಆಸಕ್ತಿ, ಹಾಗೆ ನಾನು ಹಾಡ್ತೇನೆ ಅಂತ ಹೇಳಿದಳು. ಅದಕ್ಕೆ ನಾನು ಹೇಳಿದೆ ಶ್ರುತಿ ಬರ್ತದೆ, ಆದರೆ ತಾಳ ಇರಬೇಕಲ್ಲ, ಯಾಕಂದರೆ ಸಂಗೀತಗಾರನಿಗೆ ತಾಳ ಇಲ್ಲದರೆ ನೀವು ಎಷ್ಟು ಒಳ್ಳೆ ಹಾಡಿದರೋ ಅದು ವೇಸ್ಟೇ. ಯಾಕೆಂದರೆ ಎಸ್ ಬಾಲಸುಬ್ರಹ್ಮಣ್ಯಂ ಇದ್ದಾರೆ, ಅವರೇ ಹೇಳಿದ್ದಾರೆ ಎಷ್ಟೋ ಒಳ್ಳೆಯ ಸ್ವರ ಇರ್ಬೋದು, ಆದರೆ ನೀವು ತಾಳಕ್ಕೆ ಹೋಗೋದಿಲ್ಲಾದರೆ ಮ್ಯೂಸಿಕ್ ಒಂದು ಕಡೆ ತಾಳ ಒಂದು ಕಡೆ ಆದರೆ ಅದಕ್ಕೆ ಅದು ಆಗುವುದಿಲ್ಲ. ಸೊ ಅವಳಿಗೆ ನಾನು ಹಾಡಲಿಕ್ಕೆ ಅಂತ ಹೇಳಿದೆ, ಆಯಿತು ಮಗು ಹಾಡಿ ಅಂತ ಹೇಳಿದೆ. ಅದು ಹಾಡಿ ನನಗೆ ಆಶ್ಚರ್ಯ ಆಯಿತು, ಕರೆಕ್ಟ್ ತಾಳದಲ್ಲಿ ಆ ರಿದಮ್ ಬಾಕ್ಸಲ್ಲಿ ಹಾಡ್ತಿದ್ದಳು ಕರೆಕ್ಟ್ ತಾಳದಲ್ಲಿ. ಮತ್ತು ಅನಂತರ ಹಾಡಿದಳು, ಅನಂತರ ನಮ್ಮನ ಚರ್ಚ್ನಲ್ಲಿ ಪುನಃ ಕಾಂಪಿಟೇಷನ್ ಬಂತು. ಹಾಗೆ ಅವಳಿಗೆ ನಾನು ಒಂದು ಸಾಂಗನ್ನು ಕಲಿಸಿ ಕೊಟ್ಟೆ, ಅವಳು ಹಾಡಿದಳು, ಫಸ್ಟ್ ಪ್ಲೇಸ್ ಬಂದಳು. ಅನಂತರ ಡಯಾಸಿಸ್ ಲೆವೆಲಲ್ಲಿ ಡಾನ್ ಬಾಸ್ಕಲಲ್ಲಿ ಕೊಂಕಣಿ ನಾಟಕ ಸಭಾ ಅವರು ಸಂಗೀತ ಕಾರ್ಯಕ್ರಮ ನಡೆಸ್ತಾರೆ, ಅದರಲ್ಲಿ ಕೂಡ ಭಾಗವಹಿಸಿ ಅದರಲ್ಲಿ ಕೂಡ ಫಸ್ಟ್ ಅಟೆಂಪ್ಟ್ನಲ್ಲಿ ಅವಳು ವಿನ್ ಆದಳು. ಅನಂತರ ನನ್ನೊಟ್ಟಿಗೆ ಕೆಲವು ಕಾರ್ಯಕ್ರಮ ಬರ್ತಾ ಬರ್ತಾ ಈಗ ಒಂದು ಒಂದು ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿತಿದ್ದಾಳೆ. ಹೌದು, ಅನಂತರ ನನಗೆ ಕೆಲವರು ಹೇಳಿದ್ರು ಅವಳ ಅಲ್ಲಿ ಏನೋ ಒಂದು ಸಂಗೀತದ ಒಂದು ಚಿಗುರು ಬೆಳೀತಾ ಇದೆ, ಅದನ್ನು ನೀವು ಹೇಳ್ತಾರಲ್ಲ ಮೊಳಕೆಯಲ್ಲಿ ಬಿಟ್ಬಾರ್ಬಾರಂತ, ಅದಕ್ಕೆ ಅವಳಿಗೆ ನೀರೆರೆದು ಪೋಷಿಸಿ. ಯಾಕಂದರೆ ನೀವು ದೊಡ್ಡ ಹಾಡುಗಾರರು, ನಿಮಗೆ ಅದರ ಬಗ್ಗೆ ಒಳ್ಳೆ ಆಸಕ್ತಿ ಇದೆ, ಆಗ ಮಗಳಿಗೆ ಆಸಕ್ತಿ ಬಂದಿದೆ, ಈಗ ಅವಳಿಗೆ ತರಬೇತಿ ನೀವೇ ಕೊಟ್ಟರೆ ಆಗ್ತದೆ. ಅದಕ್ಕೆ ನಾನು ಹೇಳಿದೆ ನಾನು ಎಷ್ಟು ಹಾಡಿದರೂ ನಾನು ಎಷ್ಟು ತರಬೇತಿ ಅದು ವೇಸ್ಟ್, ಅದಕ್ಕೆ ಒಂದು ಗುರು ಅಂತ ಇರಬೇಕು. ಸೊ ಅವಳಿಗೆ ನಾನು ಕವಿತಾ ಶೆಣೆ ಅಂತ ಇದ್ದಾರೆ ಮಹಾನ್ ವಿದ್ವಾನ್ ಅವರು, ಅವಳ ಬಳಿ ಈಗ ಕ್ಲಾಸಿಕಲ್ ಇದಕ್ಕೆ ತರಬೇತಿಗೆ ಹೋಗ್ತಾ ಇದ್ದಾಳೆ. ಮತ್ತು ಕೆಲವು ಸಾಂಗ್ಸ್ಗಳನ್ನು ಫೇಸ್ಬುಕ್ಕಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ, ಅವಳಿಗೆ ಜನರಿಂದ ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ. ಶ್ರೀ ರಾಣಿ ಕ್ರಾಸ್ತರ್ ಅವರೇ, ನೀವು ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀರಿ, ರಸಮಂಜರಿ ಕಾರ್ಯಕ್ರಮಗಳನ್ನು ನಡೆಸಿದ್ದೀರಿ. ಹೌದು ಮೇಡಮ್. ಈ ನಿಮ್ಮ ಪಯಣದಲ್ಲಿ ಎಲ್ಲಿಯಾದರೂ ನಿಮ್ಮ ಮನಕ್ಕೆ ತಾಗಿದಂತಹ ಯಾವುದಾದರೂ ಒಂದು ಘಟನೆ ಇದೆ?
ಘಟನೆಗಳು ತುಂಬ ನಡೀತವೆ. ಯಾಕೆಂದರೆ ಎಲ್ಲ ಘಟನೆಗಳು ನೆನಪಿನಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಇಟ್ಟರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಸೊ ನಾನು ಒಂದು ಕೋ ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ನಡೆದಿತ್ತು, ಅದು ಮೆಲ್ವಿನ್ ಪೇರಿಸ್ರವರ ಒಂದು ಬೈಲ ಬೈಲ ಸಿಡಿ ನಡೆಯುವಾಗ. ಯಾಕೆಂದರೆ ನಾನು ಒಂದು ಕಾರ್ಯಕ್ರಮ ಚಿಕ್ಕಮಗಳೂರಿನ ಒಂದು ಕಾರ್ಯಕ್ರಮ ನಡೀತಿತ್ತು, ಅಲ್ಲಿ ನಾನು ಹಾಡ್ತಾ ಇರುವಾಗ ನಾಲ್ಕು ಸಾಂಗ್ ನಾನು ಹಾಡಿದ್ದೇನೆ, ಐದನೇ ಸಾಂಗ್ ನಾನು ಪ್ರಸ್ತುತಪಡಿಸುವಾಗ ನನ್ನ ವಾಯ್ಸ್ ಕ್ರ್ಯಾಕ್ ಆಯಿತು. ಆನಂತರ ಆ ಲೆವೆಲಿಗೆ ಅಂದರೆ ಆ ರೇಂಜಿಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ವೋಕಲ್ ಕಾರ್ಡ್ಸ್ ಡ್ಯಾಮೇಜ್ ಆಯಿತು ಅಂತ ನಾನು ಎನಿಸ್ತೇನೆ. ಹಾಗೆ ಇನ್ನೊಬ್ಬ ನನ್ನೊಟ್ಟಿಗೆ ಕೋ ಆರ್ಟಿಸ್ಟ್ ಒಬ್ಬರಿದ್ದರು, ಅವರು ಆಡಿಸಿ ಹೇಗೂ ನಾನು ಕಾರ್ಯಕ್ರಮ ಮುಗಿಸಿ ಮಂಗಳೂರಿಗೆ ಬಂದೆ. ಆನಂತರ ಪೇರಿಸ್ ಮೆಲ್ವಿನ್ ಪೇರಿಸ್ ಅವರ ಸಿ ಡಿಯ ತಯಾರಿ ನಡೀತಿತ್ತು, ಪ್ರಾಕ್ಟೀಸ್ ನಡೀತಿತ್ತು. ಸೊ ಯಾವುದೆಲ್ಲ ಅದೊಂದು ಬೈಲ ಅಂತಾರೆ ನಿಮಗೆ ಗೊತ್ತಿರ್ತದೆ, ಎಲ್ಲ ತುಂಬ ಎಲ್ಲ ಮಿಕ್ಸ್ಡ್ ಸಾಂಗ್ಸ್ ಎಲ್ಲ ಬರ್ತಾ ಇದೆ ಅದರ ಆ ಸಿಡಿಯಲ್ಲಿ ನನಗೆ ಹಾಡಲಿಕ್ಕೆ ಅವರು ಅವಕಾಶ ಕೊಟ್ಟಿದ್ದರು. ಹಾಗೆ ನಾವು ಎಲ್ಲ ಪ್ರಿಪೇರ್ ಮಾಡಿ ಕ್ಯಾಲಿಕಟ್ಟಿಗೆ ರೆಕಾರ್ಡಿಂಗ್ ಹೋಗಿದ್ದೆವು. ಅದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಎಲ್ಲ ನಡೆಯಿತು. ನಾವು ಹಾಡುವಾಗ ನನಗೆ ಒಂದು ಕೆಲವು ಸಾಂಗ್ ನನಗೆ ಬರ್ತಿತ್ತು, ನನಗೆ ಹಾಡಲಿಕ್ಕೆ ಇತ್ತು. ಹಾಗೆ ನಾನು ಹಾಡ್ತಾ ಇರುವಾಗ ನನ್ನ ವಾಯ್ಸ್ ಕ್ರ್ಯಾಕ್ ಬರ್ತಾ ಇದೆ, ನನಗೆ ರೇಂಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪೇರಿಸೋರಿಗೆ ಆಶ್ಚರ್ಯ ಆಯಿತು, ಯಾಕೆ ಹೀಗಾಗ್ತದೆ? ಅದಕ್ಕೆ ನಾನು ಹೇಳಿದೆ, ಏನಿಲ್ಲ ಸರ್ ಯಾಕೆ ಹೀಗಾಗ್ತದೆ ನನಗೆ ಗೊತ್ತಿಲ್ಲ, ಏನಾದರೂ ನೀವು ಕುಡಿದಿದ್ದೀರಾ, ಏನಾದರೂ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ಕುಡಿದ, ಅದಕ್ಕೆ ನಾನು ಏನು ಕುಡಿಲಿಲ್ಲ, ನನಗೇನು ಡೌಟ್ ಆಗ್ತದೆ, ನೀವೇನು ಕುಡಿದಿದ್ದೀರಿ, ಇಲ್ಲದ್ರೆ ಆ ಸ್ವರ ಕಟ್ಟಾಗಲಿಕ್ಕೆ ಚಾನ್ಸಸ್ ಇಲ್ಲ. ನಾನು ಇಲ್ಲಿ ನೋಡಿ ಈ ಒಂದು ಇನ್ಸಿಡೆಂಟ್ ನಡೆದು, ಅದರ ಬಗ್ಗೆ ನನಗೆ ಅವ್ರಿಗೆ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ, ಮತ್ತು ಭಯ ಆಯಿತು. ಏನೋ ಒಂದು ನಡೆದಿದೆ, ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದು ಹೇಗೂ ರೆಕಾರ್ಡನ್ನು ಮುಗಿಸಿ ಬಂದೆವು. ಅನಂತರ ಸಿ ಡಿಯ ಬಗ್ಗೆ ನಾನು ಹೇಳಲೇಬೇಕಲ್ಲ, ಅದು ಎಷ್ಟೋ ಸಿ ಡಿ ಧ್ವನಿಸಿರುಗಳು ಮಾರಾಟವಾಗಿ ದಾಖಲೆನೇ ಬರೆಯಿತು. ಹೌದು, ಅದೊಂದು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ. ಅನಂತರ ನಾನು ಮಂಗಳೂರಿಗೆ ಬಂದೆ. ವಾಯ್ಸ್ ಥೆರಪಿ ಅಂತ ಒಂದು ಇರ್ತದೆ. ಈಗ ನಾವು ವೋಕಲ್ ಕಾರ್ಡ್ಸ್ ಮಾತಾಡುವಾಗ ಒಂದು ವೋಕಲ್ ಕಾರ್ಡ್ಸ್ ಇದೆ, ಹಾಡುವಾಗ ವೋಕಲ್ ಕಾರ್ಡ್ಸ್ ಅಂತ ಎರಡು ಸಹ ಇದೆ. ಆದರೆ ನಮಗೆ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ತಿಳಿದಿಲ್ಲ. ಯಾಕಂದರೆ ಹಾಡುವಾಗ ಒಂದು ವೋಕಲ್ ಕಾರ್ಡ್ಸ್ ನಾವೆಲ್ಲ ಹಾಡ್ತೇವೆ, ಮಾತನಾಡುವಾಗ ನೀವು ಒಂದು ಎಮ್ ಸಿ ಮಾಡುವಾಗ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಾಗ ನಾವು ಮಾತುಗಾರಿಕೆ ಅದರಲ್ಲಿ ಒಂದು ವೋಕಲ್ ಕಾರ್ಡ್ಸ್ ಅಂತ ಇದೆ. ಹಾಗೆ ನಾನು ಅದರ ಬಗ್ಗೆ ತಿಳಿದದ್ದು ನನಗೆ ಆವಾಗ, ಯಾಕಂದರೆ ವಾಯ್ಸ್ ನನ್ನ ಕ್ರ್ಯಾಕ್ ಆಗಿತ್ತು. ನಾನು ಡಾಕ್ಟರ್ ದಯಾಕರ್ ಪೂಂಜಾ ಅಂತ ಇದ್ದರು ಮಂಗಳೂರಿನ ಇ ಎನ್ ಟಿ ಸ್ಪೆಷಲಿಸ್ಟ್, ಈಗಲೂ ಕೂಡ ಅವರಿದ್ದಾರೆ. ಅವ್ರ ಹತ್ರ ಹೋಗಿ ನಾನು ಹೇಳಿದೆ, ಸರ್ ಹೀಗೆ ಹೀಗೆ ಆಗ್ತದೆ ಅಂತ. ಅದಕ್ಕೆ ಅವರೆಲ್ಲ ಟೆಸ್ಟ್ ಮಾಡಿ ಹೇಳಿದರು, ಎಲ್ಲ ಸರಿ ಇದೆ, ಆದರೆ ನಿಮಗೆ ಹಾಡಲಿಕ್ಕೆ ಬರೋದಿಲ್ಲ ಅಂದರೆ ಅದಕ್ಕೆ ನಾನೊಂದು ಡಾಕ್ಟ್ರನ್ನು ಸಜೆಸ್ಟ್ ಮಾಡ್ತೇನೆ, ವಾಯ್ಸ್ ಥೆರಪಿ ಅಂತ. ಹಾಗೆ ನೀವು ಅಲ್ಲಿ ಹೋಗಿ ಅವ್ರ ಹತ್ರ ನಿಮ್ಮ ಏನು ನಿಮಗೆ ನಡೆದಿದ್ದಂತ, ಹೇಗೆ ನಿಮಗೆ ಹಾಡಲಿಕ್ಕೆ ಆಗೋದಿಲ್ಲ, ಅವ್ರ ಹತ್ರ ಹೇಳಿ ಏನಾದರೂ ಪರಿಹಾರ ಸಿಗ್ಬೋದು ಅಂತ ಹೇಳಿದರು. ಹಾಗೆ ನಾನು ಅವರು ಡಾಕ್ಟರ್ ಜಯಶ್ರೀ ದೇವಿ ಅಂತ ವಾಯ್ಸ್ ಥೆರಪಿ ಅಂದರೆ ಸ್ಪೀಚಿನ ಬಗ್ಗೆ ನಮಗೆ ರೇಂಜ್ ಎಷ್ಟು ಹೋಗ್ತದೆ, ಯಾಕೆ ಅದಕ್ಕೆ ಕಾರಣ ಅಂತ ಹೇಳುವ ಒಂದು ಡಾಕ್ಟರ್ ಅವರು. ಹಾಗೆ ನಾನು ಅವ್ರ ಹತ್ರ ಹೋಗಿ ನನ್ನ ಸಮಸ್ಯೆಯನ್ನು ಹೇಳಿದೆ. ಆಗ ಅವರು ಹೇಳಿದರು, ಅವರ ಸ್ಟುಡಿ ಈ ಥರನೇ ಸಂದೇಶದಲ್ಲಿ ಸ್ಟುಡಿ ಹೇಗಿದೆ ಆ ಥರ ಒಂದು ಸ್ಟುಡಿಯೋ ಇದೆ, ಆದರೆ ಅವರು ಒಂದು ಹಾಡನ್ನು ಹಾಡಿ ಅಂತ ಹೇಳಿದರು. ನಿಮಗೆ ರೇಂಜ್ ಎಷ್ಟು ಮುಟ್ತದೆ, ಆ ರೇಂಜ್ ಮುಟ್ಟುವಂಥ ಒಂದು ಐ ಲೆವೆಲ್ದು ಒಂದು ಸಾಂಗನ್ನು ಹಾಡಿ ಅಂದರೆ, ನಾನು ಒಂದು ಹಿಂದಿ ಸಾಂಗನ್ನು ಹಾಡಿದೆ. ಅವರು ಟೆಸ್ಟ್ ಮಾಡುವಾಗ ನನ್ನ ಆ್ಯಕ್ಚುಲಿ ರೇಂಜ್ 1600 ಬರ್ತದೆ ಅಂತ ಎನಿಸಿ, ಆದರೂ ನಿಜ ಅರ್ಧ ಆಗಿತ್ತು, ಅಂದರೆ ನನಗೆ ಮುಟ್ಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಅವರು ಹೇಳಿದರು, ಇನ್ನು ನಿಮಗೆ ಆಡಲಿಕ್ಕೆ ಕಷ್ಟ, ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ ಆ ವಾಯ್ಸ್ ಬರ್ತದಂತ. ನನಗೆ ಭಯ ಆಯಿತು, ಯಾಕೆಂದರೆ ದೇವರು ಕೊಟ್ಟ ಒಂದು ವರ ಅದು ನನಗೆ. ನಾನು ಪ್ರಯತ್ನ ಪಡ್ತೇನೆ, ನೀವೇನಾದರೂ ಸೊಲ್ಯೂಷನ್ ಕೊಡಿ ಮೇಡಮ್ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಕೆಲವು ಎಕ್ಸೈಸ್ ಇದೆ, ಅದನ್ನು ನಾನು ಮನೆಯಲ್ಲಿ ಮಾಡುವಾಗ ನನ್ನ ಮನೆಯವರು ನೆಗಡ್ತಿದ್ದರು, ಯಾಕೆಂದರೆ ಚೇರನ್ನು ಮೇಲೆ ಇಟ್ಕೊಂಡು ಅದನ್ನು ಅಂತ ಮಾಡಲಿಕ್ಕುಂಟು. ಅಂದರೆ ಆ ಸ್ವರ ತಂತುಗಳಿದ್ದೇವಲ್ಲ, ಸ್ವರ ತಂತುಗಳು, ಅದು ಎಲ್ಲಿ ಮುಗೀತದೆ ಅಲ್ಲಿವರೆಗೆ ಹೋಗಿ ನೀವು ಮುಟ್ಟಬೇಕು. ಆನಂತರ ಅಂದರೆ ಮುಂದೆ ನೀವು ಅಷ್ಟು ಮುಂದಕ್ಕೆ ಹೋಗಿ 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 ಅನಂತರ ನಿಮ್ಮ ಸ್ವರ ಆಗುವ ಚಾನ್ಸಸ್ ಉಂಟು, ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಕೈಯಲ್ಲಿ ಉಂಟು ಅಂತ ಹೇಳಿದರು. ಅನಂತರ ಮನೆಗೆ ಬಂದು ನಾನು ಇದೆಲ್ಲ ಪ್ರಾಕ್ಟೀಸ್ ಮಾಡಿದೆ. ಸಮಯ ಪ್ರಾಕ್ಟೀಸ್ ಮಾಡಿದ್ರಿ ನೀವು? ತುಂಬ, ಒಂದು ತಿಂಗಳು ನಾನು ಮಾಡಿದೆ. ಅನಂತರ ನನ್ನ ಮನೆಯವರು ನಾನು ಹಾಡುವಾಗ ನನ್ನ ಯಾಕೆ ನಿಮಗೆ ಹುಚ್ಚು ಉಂಟು ಅಂತ ಹಾಡ್ತಿದ್ದೀರಿ ಅಂತ ಹೇಳ್ತಿದ್ರು, ಆದರೆ ಅವರಿಗೆ ಗೊತ್ತಿಲ್ಲ ನಾನು ಥೆರಪಿ ತಗೊಳ್ತಿದ್ದೇನೆ ಅಂತ. ಅನಂತರ ನಾನು ನನ್ನ ಎಲ್ಲ ಕೆಲವು ನನ್ನ ಕೋ ಆರ್ಟಿಸ್ಟ್ನವರಿಗೆಲ್ಲ ಹೇಳಿದೆ ಹೀಗೆ ಹೀಗೆ, ಆದರೆ ಹೀಗೆ ಹೀಗೆ ಮಾಡಬೇಕು. ಎಷ್ಟು ವರ್ಷದ ಹಿಂದೆ ಈ ಘಟನೆ ನಡೆದದ್ದು? ಪೇರಿಸ್ ನನಗೆ ಒಂದು
ಹದಿನೈದು ಇಪ್ಪತ್ತು ವರ್ಷ ಆಯ್ತೇನ. ಆನಂತರ ಬಹುಶಃ ನಿಮ್ಮ ವಾಯ್ಸ್ನಲ್ಲಿ ಮೊದಲಿನ ಜಾಸ್ತಿ ದೃಢತ್ವವನ್ನು ಪಡೆದುಕೊಂಡು ಮತ್ತೆ ನೀವು ಅದನ್ನು ಮುಂದುವರಿಸಿದ. ಹೌದೌದು. ನೀವು ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಹೌದು ಮೇಡಮ್. ಅದರ ಜೊತೆಯಲ್ಲಿ ನೀವು ಕಾರ್ಯಕ್ರಮ ನಿರೂಪಕರಾಗಿ ಹಾಗೂ ನಾಟಕಗಳಲ್ಲಿ ಮತ್ತೆ ಚಲನಚಿತ್ರಗಳಲ್ಲಿ ಹಾಗೂ ಇತರ ಕಾರ್ಯಕ್ರಮಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ. ಹೌದು. ಈ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ಕ್ಷೇತ್ರಗಳತ್ತ ಒಲವನ್ನು ತೋರಿಸಲು ಹೇಗೆ ನಿಮ್ಮಿಂದ ಸಾಧ್ಯ ಆಯಿತು, ಅಥವಾ ಹೇಗೆ ನಿಮಗೆ ಆ ಕಲ್ಪನೆ ಬಂತು ಆ ಕಡೆ ಹೋಗಬೇಕು ಅಂತೇಳಿ? ನಾನು ಸಂಗೀತ ಕ್ಷೇತ್ರದಲ್ಲಿ ದುಡಿತಾ ಇರುವಾಗ, ಅಂದರೆ ಹಾಡ್ತಾ ಇರುವಾಗ, ರಿಚರ್ಡ್ ಕ್ಯಾಸ್ಲಿನ್ ಇದ್ದಾರೆ, ಬಂಗಾರ್ ಪಟ್ಲರ್ ಖ್ಯಾತಿ, ಅವರು ಅವರ ಒಂದು ಕೊಂಕಣಿ ಮೂವಿಗೋಸ್ಕರ ಒಂದು ಹಾಡನ್ನು ಆಡಲಿಕ್ಕೆ ಹಾಡುಗರನ್ನು ಹುಡುಕ್ತಿದ್ದರು. ಹಾಗೆ ಅವರು ಜೆರೋಜೋ ಕಂಪನಿಗೆ ಹೋಗುವಾಗ, ಉಲ್ಲಾಸ್ ಅಂತ ಇದ್ದಾರೆ ಆ ಜೆರೋಜೋ ಕಂಪನಿದ ಓನರ್, ಅವರ ತಗಿ ಮಾತಾಡುವಾಗ ನನಗೆ ಒಂದು ಕೊಂಕಣಿ ಫಿಲ್ಮ್ ಮಾಡ್ತಾಯಿದ್ದೇನೆ, ಅದರಲ್ಲಿ ಒಂದು ಹಾಡಲಿಕ್ಕೆ ಒಂದು ಒಳ್ಳೆ ಹಾಡುಗಾರ ಇದ್ದಾರೆ, ಕೊಂಕಣಿ ಹಾಡುಗಾರಿದ್ದೆ, ನನಗೆ ಒಂದು ಹೇಳಿ ಅಂತ. ಅದು ಆವಾಗ ನನ್ನ ಅದೇ ಮೆವೇಸ ಸಿಡಿ ರಿಲೀಸ್ ಆಗಿತ್ತು, ಮತ್ತು ನನ್ನ ಕೆಲವು ಎಲ್ಲ ಧ್ವನಿಗಳಲ್ಲಿ ಬರುವಾಗ ಜೆರೋಜೋ ಕಂಪನಿಯಲ್ಲಿ ಫಸ್ಟ್ ಅಲ್ಲಿ ಬರುವುದು, ಯಾಕಂದರೆ ಅಲ್ಲಿ ಹೆಚ್ಚಾಗಿ ಧ್ವನಿ ಸುರುಳಿಸುವ ಕೊಂಕಣಿ ಎಲ್ಲ ಕಲಾವಿದರ ಎಲ್ಲ ಧ್ವನಿ ಸುರುಳಿಗಳು ಅಲ್ಲಿ ಜಾಸ್ತಿಯಾಗಿ ಸಿಗೋದು, ಮತ್ತು ಅಲ್ಲಿಯೇ ಜಾಸ್ತಿಯಾಗಿ ಮಾರಾಟ ಆಗೋದು. ಇತರ ಸಂಸ್ಥೆಗಳಿದೆ, ಫೇವ್ರೇಟ್ ಕಲೆಕ್ಷನ್ ಇದೆ, ಜೆಮೆಂಟ್ಕೊ ಇದೆ, ಅದರಲ್ಲಿ ಅಲ್ಲಿ ಕೂಡ ಧ್ವನಿ ಸುರುಳು ಮಾರಾಟವಾಗ್ತದೆ, ಆದರೆ ಹೆಚ್ಚಾಗಿ ಜೆರೋಜೋ ಕಂಪನಿಗೆ ಜನರು ಹೋಗೋದು. ಅಂದರೆ ಎಲ್ಲ ನಮಗೆ ಯಾವುದು ವಸ್ತುವಲ್ಲಿ ಸಿಗುವುದಿಲ್ಲ ಅಂತ ಹೇಳಿಕೆ ಬರುವುದಿಲ್ಲ, ಆದರೆ ಧ್ವನಿಸುರುಳುಗಳಲ್ಲಿ ಜಾಸ್ತಿಯಾಗಿ ಸೇಲ್ ಆಗ್ತವೆ. ಹಾಗೆ ರಿಚರ್ಡ್ ಕ್ಯಾಸ್ಲಿನ್ ನನ್ನ ಅದರ ಬಗ್ಗೆ ಮಾತನಾಡುವಾಗ ಅವರು ಹೇಳಿದರು, ಒಬ್ಬರು ಇದ್ದರೆ ನನಗೆ ಒಳ್ಳೆಯ ಅವರ ಸ್ವರ ಲೈಕ್ ಆಗಿದೆ, ಹಾಗಿದ್ರೆ ನಿಮಗೆ ನಾನು ಪರಿಚಯ ಮಾಡಿಸ್ತೇನೆ, ನೀವು ನೋಡಿ ಸರ್ ಅಂತ. ಹಾಗೆ ಅವರು ನನ್ನ ನಂಬರ್ ಕೊಟ್ಟರು, ಮತ್ತು ರಿಚರ್ಡ್ ಕ್ಯಾಸ್ಲಿನ್ ನನಗೆ ಕಾಲ್ ಮಾಡಿದರು, ಅವರನ್ನು ಭೇಟಿಯಾದೆ. ಹೀಗೆ ಒಂದು ಫಿಲ್ಮ ಬಗ್ಗೆ ಮಾತುಕತೆ ನಡೀತಿದೆ, ಒಂದು ಸಾಂಗ್ ಹಾಡಲಿಕ್ಕೆ ಉಂಟು, ಅದು ಎಲಿಯರ್ ತಕೊಂಡಿರೋವರ ಸಾಹಿತ್ಯ, ಮತ್ತು ಚರಣ್ ಅಶೋಕ್ ಚರಣ್ ಮಾಸ್ಟರ್ ಇದು ಸಂಗೀತ. ಹಾಗೆ ಸಾಹಿತ್ಯ ಎಲ್ಲ ರೆಡಿಯಾಗಿದೆ, ಟ್ಯೂನ್ ಎಲ್ಲ ರೆಡಿಯಾಗಿದೆ, ನಿಮಗೆ ಟ್ರ್ಯಾಕ್ ಕಳಿಸ್ತಾರೆ ಮತ್ತು ಸಾಹಿತ್ಯ ಕಳಿಸ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಿ ಬನ್ನಿ ಅಂತ. ರೆಕಾರ್ಡಿಂಗ್ ಮಾತ್ರ ಬ್ಯಾಂಗ್ಳೂರಿನಲ್ಲಿ ಇತ್ತು, ಸ್ಟುಡಿಯೋ ಒಂದು ಉಮಾ ಅಂತ ರೆಕಾರ್ಡ್ಸ್ ಇದ್ದರು, ಚಾಮರಾಜಪೇಟೆಯಲ್ಲಿ ಅದು ಸ್ಟುಡಿಯೋ ಇತ್ತು. ಹಾಗೆ ನಾನು ಮತ್ತು ಚರಣ್ ಮಾಸ್ಟರ್ ಬಸ್ನಲ್ಲಿ ಹೋಗುವಾಗ ಸಾಹಿತ್ಯದ ಬಗ್ಗೆ ನನಗೆ ಅವರು ಮೊದಲೇ ಕೊಟ್ಟಿದ್ದರು, ಅನಂತರ ಟ್ಯೂನನ್ನು ನಾವು ಹಾಡ್ತಾ ಹಾಡ್ತಾ ಪ್ರಾಕ್ಟೀಸ್ ಮಾಡಿ ಮಾಡಿ ಸ್ಟುಡಿಯೋಗೂ ಹೋಗಿ ಮುಟ್ಟಿದ್ದೆವು. ಆನಂತರ ನಾನು ಅಲ್ಲಿ ಒಂದು ಸಾಂಗ್ ಹಾಡಿದೆ, ಅಲ್ಲಿಯ ಸೌಂಡ್ ಇಂಜಿನಿಯರ್ ಹೇಮ ಅಂತ ಇದ್ದಾರೆ, ಅವರಿಗೆ ಸಾಹಿತ್ಯ ಹಾಗೂ ಟ್ಯೂನ್ ಮಸ್ತ್ ತುಂಬ ಲೈಕ್ ಆಯಿತು, ಮತ್ತು ನನ್ನ ಸ್ವರ ಕೂಡ ಅವರಿಗೆ ತುಂಬ ಲೈಕ್ ಆಯಿತು. ಅನಂತರ ಮೂರು ನಾಲ್ಕು ಸಾಂಗ್ ಅದರಲ್ಲಿ ಆ ಫಿಲ್ಮಿಗೆ ಅಂದರೆ ರೆಕಾರ್ಡ್ ಮಾಡಲಿಕ್ಕಿತ್ತು, ಅದೆಲ್ಲ ರೆಕಾರ್ಡ್ ಆಗಿತ್ತು. ಆದರೆ ಈ ಹಾಡು ಹಾಡುವಾಗ ಅದರ ರಿಚ್ನೆಸ್, ಈ ನಾಲ್ಕು ಸಾಂಗ್ ಇಲ್ಲಿ ಮಂಗಳೂರು ಆಗಿತ್ತಲ್ಲ, ಅದರಲ್ಲಿ ಸ್ವಲ್ಪ ರಿಚ್ನೆಸ್ ಕಮ್ಮಿ ಬರ್ತಿತ್ತು ಈ ಹಾಡಿನ ಮುಂದೆ, ಯಾಕಂದರೆ ಅದು ಫ್ರೆಶ್ ಹಾಡು ಅಲ್ಲ. ಇಲ್ಲಿ ಹಾಡು ಒಳ್ಳೆಯ ಕಲಾವಿದರದಲ್ಲಿ ಹಾಡಿದರು, ಆದರೆ ಅದರಲ್ಲಿ ಎರಡು ಸಾಂಗು ಅದು ಪಿಚ್ಚಿಂಗ್ ವೈಸ್ ಸ್ವಲ್ಪ ಕಷ್ಟ ಒಳ್ಳೆಯದಿರಲಿಲ್ಲ ಅಂತ ಅವರೊಂದು ಅಭಿಪ್ರಾಯ ಕೊಟ್ಟರು. ಯಾರನ್ನು ಆಡಿಸೋದು ಅಂತ ಹೇಳುವಾಗ ಮೇಡಮ್ ಹೇಳಿದರು, ಸರ್ ಇದ್ದಾರಲ್ಲ ಅವರಿಂದಲೇ ಆಡಿಸಿ, ಒಳ್ಳೆಯ ಸ್ವರ ಬರ್ತಾ ಇದ್ದು, ಒಳ್ಳೆ ವಾಯ್ಸ್ ಬರ್ತಿದೆ, ಆಡಿಸಿ ಅಂತ. ಹಾಗೆ ಒಂದು ಸಾಂಗಿಗೋಸ್ಕರ ನಾನು ಆಡಲಿಕ್ಕೆ ಹೋದ್ರು, ನನಗೆ ಮೂರು ಸಾಂಗ್ ಕೊಟ್ಟರು. ಅನಂತರ ರಿಚರ್ಡ್ ಸರ್, ನನಗೆ ಫಿಲ್ಮ್ನಲ್ಲಿ ಆಸಕ್ತಿ ಇದೆಯಾ, ನನ್ನೊಟ್ಟಿಗೆ ಕೆಲಸ ಮಾಡ್ತೀರಂತ. ಅದಕ್ಕೆ ನಾನು ಹೇಳಿದೆ, ಎಲ್ಲ ಕ್ಷೇತ್ರಗಳಲ್ಲಿ ಅನುಭವ ಇದೆ, ಸಿನಿಮಾ ಕ್ಷೇತ್ರದಲ್ಲಿ ಯಾಕೆ ಟ್ರೈ ಮಾಡಬಾರ್ದಂತ. ಅವರೆಲ್ಲ ನಾನು ಸಹ ನಿರ್ದೇಶನ ಕಲಿತೆ, ಕ್ಯಾಮರಾವನ್ನು ಹೇಗೆ ಇಡುವುದು, ಕಲವರಿಂದ ಹೇಗೆ ನಟನೆಯನ್ನು ತೆಗೆಸಿಕೊಳ್ಳುವುದು, ಡೈಲಾಗ್ ಬರೆಯುವಾಗ ಅವರು ಡೈಲಾಗ್ ಬರೆಸ್ತಿದ್ದರು, ಆದರೆ ಕೆಲವೊಮ್ಮೆ ಕೊಂಕಣಿಯಲ್ಲಿ ಕನ್ನಡದಲ್ಲಿ ಬರೆದು ಅದು ಕೊಂಕಣಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಿತ್ತು. ಅದಕ್ಕೆ ಅವರು ನಮ್ಮ ಕೊಂಕಣಿ ಪಂಡಿತರು ಇದ್ದಾರೆ ಅಂತ ನನ್ನ ಹತ್ರ ಅವರು ಕೆಲವು ಡೈಲಾಗ್ಸ್ ಎಲ್ಲ ಬರೆಸ್ತಿದ್ದರು. ಹಾಗೆ ನನಗೆ ಅದರಲ್ಲಿ ಒಂದು ಅವಕಾಶ ಕೊಟ್ಟರು. ಅನಂತರ ಶೂಟಿಂಗ್ ನಡೆಯುವಾಗ ಒಂದು ಫೈಟಿಂಗ್ ಸೀನ್ ಇತ್ತು, ಸೊ ಫೈಟಿಂಗ್ ಸೀನ್ ಇರುವಾಗ ಯಾರನ್ನು ಒಬ್ಬ ಆರ್ಟಿಸ್ಟ್ ಅಲ್ಲಿ ಇರಲಿಲ್ಲ, ಮತ್ತಂದರೆ ಕಳನಾಯನೊಟ್ಟಿಗೆ ಒಂದು ನಾಲ್ಕು ಜನ ಅವರ ಫ್ರೆಂಡ್ಸ್ ಇರಬೇಕಲ್ಲ, ಹಾಗೆ ಒಬ್ಬ ಫ್ರೆಂಡಾಗಿ ನಾನು ಅದರಲ್ಲಿ ನಟನೆ ಮಾಡಿದೆ, ಒಂದು ಎರಡು ಮೂರು ಡೈಲಾಗ್ ಇತ್ತು. ಅನಂತರ ಫೈಟಿಂಗ್ ಸೀನಲ್ಲಿ ನಮ್ಮ ಇಲ್ಲಿ ಪನಮೂರು ಬೀಚಲ್ಲಿ ಫೈಟಿಂಗ್ ಸೀನ್ ಇತ್ತು, ಯಾವ ನಮ್ಮ ಶೂಟಿಂಗ್ ಶೂಟಿಂಗ್ ಅಲ್ಲಿ, ಹೌದು ಅಲ್ಲಿ ಶೂಟಿಂಗ್ ಮಾಡ್ತಿದ್ರು.
ಹಾಗೆ ಒಬ್ಬರು ಫೈಟರ್ ಬರಲಿಲ್ಲ. ರಾಣಿ ಅವರೇ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿದರು. ಸರ್ ನನಗೆ ಫೈಟ್ ಮಾಡಿ ಅಭ್ಯಾಸ ಇಲ್ಲ. ಅದಕ್ಕೆ ಅವರು ಹೇಳಿದ್ದು ಏನಾಗುದಿಲ್ಲ, ಜಸ್ಟ್ ಒಂದು ಆ್ಯಕ್ಷನ್ ಮಾಡಿದರೆ ಆಯಿತು. ಹೀರೋ ಒಂದು ನಾಲ್ಕು ಪೆಟ್ಟು ಹೊಡೆದಾಗ ನೀವೊಂದು ಎರಡು ಪೆಟ್ಟಲಿಗೆ ಕೊಡಲಿಕ್ಕೆ ಉಂಟು. ನಾನು ಹೀರೋಗೆ ಎರಡು ಪೆಟ್ಟು ಕೊಟ್ಟಿದ್ದೇನೆ, ಅದೇ ಮೂರನೇ ಪೆಟ್ಟು ಹೊಡೆದಾಗ ನಾನು ಅದು ಬೀಳುವ ಸ್ಟೈಲಲ್ಲಿ ನನ್ನ ಕೈ ಫ್ರ್ಯಾಕ್ಚರ್ ಆಯಿತು. ಕೈ ಫ್ರ್ಯಾಕ್ಚರ್ ಆಗಲಿಲ್ಲ, ಸಾಧಾರಣ ಒಂದು ಒಂದು ತಿಂಗಳು ನೋವಿತ್ತು ನನಗೆ ಬಿದ್ದ ಹೆಟ್ಟಿಗೆ. ಅದೊಂದು ಅನುಭವ, ಅದೊಂದು ವಿಚಿತ್ರ ಅನುಭವ, ಒಳ್ಳೆ ಅನುಭವ. ಶ್ರೀಯುತಾ ರಾನಿ ಕ್ರಸ್ತರವರೇ, ಸುಮಾರು 4,000ಕ್ಕಿಂತಲೂ ಹೆಚ್ಚಿನ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೀವು ಹಾಡುಗಾರರಾಗಿ ಸಾಕಷ್ಟು ಜನರಿಗೆ ಉತ್ತಮವಾದ ಸಂಗೀತ ಕಾರ್ಯ ನೀಡಿದ್ದೀರಿ. ಮಾತ್ರವಲ್ಲದೆ 800ಕ್ಕೂ ಮಿಕ್ಕಿ ಧ್ವನಿ ಸುರುಳಿಗಳಲ್ಲಿ ನೀವು ಹಾಡಿದ್ದೀರಿ. ದೇಶ ವಿದೇಶಗಳಲ್ಲಿ ನೀವು ಕಾರ್ಯಕ್ರಮಗಳನ್ನು, ಸಂಗೀತ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನೀಡಿದ್ದೀರಿ. ಮಾತ್ರವಲ್ಲದೆ ಹಲವಾರು ಸಂಗೀತ ಸ್ಪರ್ಧೆಗಳಿಗೆ ತೀರ್ಪುದಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ಇದರ ಜೊತೆಯಲ್ಲಿ ನೀವು ಕಾರ್ಯಕ್ರಮ ನಿರೂಪಕರಾಗಿ, ಗೀತೆಯ ಸಾಹಿತ್ಯ ಹಾಗೂ ರಾಗ ಸಂಯೋಜಕರಾಗಿ, ಡ್ರಾಮಾ ನಿರ್ದೇಶಕರಾಗಿ, ನಟರಾಗಿ, ಚಲನಚಿತ್ರ ಗಾಯಕ ಮತ್ತು ಸಹ ನಿರ್ದೇಶಕರಾಗಿ ನಮ್ಮ ಸಮಾಜಕ್ಕೆ ಉತ್ತಮ ಕಲಾ ಸೇವೆಯನ್ನು ನೀವು ನೀಡಿದ್ದೀರಿ. ಇಂದು ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುವ ಮಂಗಳವಾರದ ವಿಶೇಷ ಕಾರ್ಯಕ್ರಮ ಕಲಾ ಸಂದೇಶ, ಇದರ ಇಂದಿನ ಅತಿಥಿಯಾಗಿ ಆಗಮಿಸಿ ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ನೀವು ಹಂಚಿಕೊಂಡದಕ್ಕಾಗಿ ನಮ್ಮ ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಸಂದೇಶ ರೇಡಿಯೋ ಆ್ಯಪ್ ಸ್ಟಾರ್ಟ್ ಮಾಡಿ ನನ್ನಂಥ ತುಂಬ ಕಲಾವಿದರಿಗೆ ಇಲ್ಲಿ ಅತಿಥಿಗಳಾಗಿ ಕರೆದು ಅವರ ಅನಿಸಿಕೆಗಳನ್ನು ಪ್ರೇಕ್ಷಕರಿಗೆ ತಿಳಿಸುತ್ತಾ ಈ ಸಂದೇಶ ಪ್ರತಿಷ್ಠಾನದ ಡೈರೆಕ್ಟರ್ ಆದ ವಂದನೀಯ ಫಾದರ್ ಫ್ರಾನ್ಸಿಸ್ ಅಸಿಸಿ ಅಲ್ಮೇಡಾ ಅವರಿಗೂ ಹಾಗೂ ಸಂದೇಶದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮಕ್ಕೆ ನನಗೆ ಕರೆ ಕೊಟ್ಟ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಶ್ರೀಯುತ ರಾನಿ ಕ್ರಸ್ತರವರೇ, ನೀವು ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಮುಂದಕ್ಕೂ ನೀವು ಹಾಗೂ ನಿಮ್ಮ ಕುಟುಂಬ ವರ್ಗ, ನಿಮ್ಮ ಮಗಳು ಕೂಡ ಈಗ ಒಂದು ಬೆಳೆಯುವ ಒಂದು ಕಲಾವಿದೆಯಾಗಿ ಮುಂದೆ ಬರ್ತಾ ಇದ್ದಾರೆ. ಖಂಡಿತವಾಗಿ ನಿಮಗಿಬ್ಬರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಒಳ್ಳೆತನ್ನು ಕರುಣಿಸಲಿ ಅಂತೇಳಿ ನಮ್ಮ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ನಿಮಗೆ ಒಳ್ಳೆಯದನ್ನು ಹಾರೈಸ್ತೇವೆ. ಧನ್ಯವಾದಗಳು ಮೇಡಮ್.